ಇದ್ದಂಥ ನರೇಂದ್ರ ಮೋದಿಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಉದ್ಘಾಟನೆ ಹಾಗೂ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ತದನಂತರ ಬೆಳಗಾವಿಗೆ ಬಂದು ಅಲ್ಲಿ ರೈಲ್ವೆ ಇಲಾಖೆಯ ಹಲವಾರು ಕಾಮಗಾರಿಗಳಿಗೆ ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯ ಒಂದು ಕಂತಿನ ಬಿಡುಗಡೆ ಅಲ್ಲಿಂದಲೇ ಮಾಡ್ತಾಯಿದ್ದಾರೆ. ಎರಡು ಕಡೆ ಜನ ಭಾಳಷ್ಟು ಅವರನ್ನು ನಿರೀಕ್ಷೆ ಮಾಡ್ತಾಯಿದೆ. ಎರಡು ಕಡೆ ಅಭೂತಪೂರ್ವದಂಥ ಸ್ವಾಗತ ಸಿಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ. 11ನೇ ತಾರೀಕು ಬೆಂಗಳೂರು ಮೈಸೂರು ಹೈವೇಯ ಉದ್ಘಾಟನೆಯನ್ನು ಮಾಡಿ ಧಾರವಾಡ IIT ಉದ್ಘಾಟನೆಗೆ ಧಾರವಾಡಕ್ಕೆ 11ನೇ ತಾರೀಕು ಬರುವಂಥ ಕಾರ್ಯಕ್ರಮ ಮೋದಿಯವರು ಈಗಾಗಲೇ ಫಿಕ್ಸ್ ಆಗಿದೆ. ಧರ್ಮೇಂದ್ರ ಪ್ರಧಾನ ಅಮಿತ್ ಶಾ ಬೆಂಗಳೂರಲ್ಲೇ ಮನೆ ಮಾಡಿ ಪಕ್ಷ ಬಲವರ್ಧನೆ ನೋಡಿ, ನಮ್ಮ ಪಕ್ಷ ಯಾವಾಗಲೂ ಕೂಡ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅತ್ಯಂತ ಕಮಿಟೆಡ್ ಆಗಿ ಕೆಲಸವನ್ನು ಮಾಡುವಂಥ ನಾಯಕರಿದ್ದಾರೆ ಮತ್ತು ಕಾರ್ಯಕರ್ತರಿದ್ದಾರೆ. ಕಳೆದ ಬಾರಿಯೂ ಕೂಡ ಅಮಿತ್ ಶಾ ಅವರು ಇಲ್ಲೇ ಇದ್ದು ಇಲೆಕ್ಷನ್ ಮಾಡಿದರು. ಈ ಬಾರಿ ಧರ್ಮೇಂದ್ರ ಪ್ರಧಾನ್ ಅವರು ನಮಗೆ ಇನ್ಚಾರ್ಜ್ ಆಗಿದ್ದರಿಂದ ಮತ್ತು ಮನ್ಸುಖ್ ಭಾಯ್ ಮಾಂಡೆ ಇವರಿಬ್ಬರು ಇಲ್ಲೇ ಇದ್ದು ಪಕ್ಷಕ್ಕೆ ಮಾರ್ಗದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಅಮಿತ್ ಶಾ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಅಟಕಾವತಿ ಹಗರಣ ಬರ್ತಾ ಒಂದು ರೈಲ್ವೆ ತನಿಖೆಗೆ ವಹಿಸುವಂತ ಒಂದು ಮಾಹಿತಿ ಅಥವಾ ಯಾವ ತನಿಖೆ ಯಾರು ಹೇಳಿದ್ರು ಮಾಹಿತಿ? ಈಗಾಗಲೇ ಕಮಿಷನ್ ವರದಿ ಕೊಟ್ಟಾಗಿದೆ, ಇನ್ಕ್ವೈರಿ ಆಗಿದೆ. ಮುಂದಿನ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋ ಸಲುವಾಗಿ ನಾವು ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ಹೊಂದ್ತಾರೆ, ಅವ್ರಿಗೆ ಬಿಟ್ಟಿರುವಂಥ ವಿಚಾರ, ಅವ್ರ ವೈಯಕ್ತಿಕ ವಿಚಾರ ನಾನು ಕಮೆಂಟ್ ಮಾಡಲ್ಲ. ಅವ್ರಿಗೆ ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.